बच्चा का जैसा एप्पल, सुनो सुनो देखो देखो एप्पल 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 लेना नहीं चाहिए नहीं शामी ನಿನ್ ಮುಖ ನೋಡಿದ್ರೆ ಯಾರು ತಗೊಳಲ್ಲ ಎಲ್ಲರೂ ಹೇಳ್ತಾರೆ ಆಪಲ್ ಗಿಂತ ನಿನ್ ಮುಖಾನೇ ಚೆನ್ನಾಗಿದೆ ಅಂತ ಗೊತ್ತಾ ಸಾಕು ಸುಮ್ಮನಿರು ನಾನೀಗ ವ್ಯಾಪಾರ ಮಾಡ್ತೀನಿ ನೋಡು ಮಾಡು ಮಾಡು ಆಪಲ್ 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 ಬಂದ್ಬಿಟ್ಟು ಆಪಲ್ 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 ಈಗ ಗೊತ್ತಾಯ್ತಾ ನನ್ ಮುಖ ಅಂದ್ಬಿಟ್ಟಿಯಲ್ಲ ಏನ್ ನಿನ್ ಮುಖಕ್ಕೆ ಬುಟ್ಟಿನೇ ತಗೊಂಡ್ಬಿಟ್ರಲ್ಲ ತಮಾಷೆ ಮಾಡ್ತೀಯಾ ಮಾಮ ಮೊದ್ಲು ವ್ಯಾಪಾರ ಹೆಂಗ್ ಮಾಡೋದು ಅಂತ ನೋಡ್ಬಾರ್ದ ವ್ಯಾಪಾರ ದಾರಿಗೆ ಏನ್ ಮಾಡೋದು ಪ್ಲಾನ್ ಇಡ್ಕೊ ಮತ್ತೆ ರಾಧಾ ಅಲ್ಲಿ ನೋಡು ಆಪಲ್ 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 ಅರೆ ಟಿ ಕ್ಯಾ ಅಪ್ಪಿ ಕ್ಯಾಯ ಏ ಕುಡಿದು ಬಿಟ್ಟು ಬಂದಿದ್ಯಾನೋ ಇಸ್ಕ ಪೈಸ ಕೊನ್ ದಿಯಾಗ ಇದು ದುಡ್ಡು ಯಾರೋ ಕೊಡ್ತಾರೆ ಅವ್ರ ಅಪ್ಪ ಕೊಡ್ತಾನೆ ಕಣೋ ತುಮಾರ ಬಾಪ್ ದಿಯಾಗ ಕ್ಯಾ ರಾಧಾ ನೋಡ್ದೇನೆ ರಾಧಾ ನೋಡ್ದ್ಯಾ ಬುಟ್ಟಿನೇ ಹಾಗೆ ಬಂದು ಬಿಟ್ಟ ಇನ್ನ ನನ್ನ ಬಿಡ್ತಾನ ಬಿಟ್ಬಿಡ್ತಾನೆ ಬಿಟ್ಬಿಡ್ತಾನೆ ನನ್ ಜೊತೆ ನಿನ್ನೊಬ್ಬ ಗಂಡಸು ಅಂತ ಕರ್ಕೊಂಡ್ ಬರ್ತೀನಲ್ಲ ನಿನ್ ಮಾತ್ ಕಟ್ಕೊಂಡು ಬುಟ್ಟಿನೂ ಆಯ್ತು ಹಣ್ಣು ಹೋಯ್ತು ದುಡ್ಡು ಹೋಯ್ತು ರಾಧಾ ನೀನ್ ನನ್ನ ಹಾಗೆಲ್ಲ ಅನ್ಬೇಡ ಸಿಂಪಲ್ ಆದಲ್ಲ ಅವನ್ ಎಲ್ಲಾದ್ರೂ ಇರ್ಲಿ ಅವನ್ ಕಾಲಿಗೆ ಬಿದ್ದು ಕಾಲಿಗೆ ಬಿದ್ದ ಬೇಡ ಬೇಡ ಕಾಲಿಂದ ಬದ್ದು ದುಡ್ಡು ವಸೂಲ್ ಮಾಡ್ಕೊಂಬರೋಣ ಬಾ ಹೇಳ್ತೀನಿ Triple line, please. Fourth floor. Oh, thank you. Man. He will come. Oh, he's a scam. Yeah. Are you bought the judge? Of course. You are all under arrest. Who are you? What? Shut up. ಮಿಸ್ಟರ್ ಇಲ್ಲಿದೆ Thank you.
ಬಂದಿತ್ತೇನು? ರಾಜಾ ನಿಂಗೇನ್ ಮೋಸ ಮಾಡ್ದ? ಇವನು ಒಬ್ರಿಗೆ ಅಲ್ಲ ಪ್ರತಿಯೊಬ್ಬರಿಗೂ ಮೋಸ ಮಾಡ್ತಿದ್ದ. ಅವಮಾನ, ಶುದ್ಧ ಅವಮಾನ. ಜಗತ್ತಂತ ಮನುಷ್ಯನಿಗೆ ಜುವೆಲ್ಸ್ ಕಾಪಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಾನ್ ನಂಬಕ್ ಸಾಧ್ಯವೇ ಇಲ್ಲ. ಸೂರ್ಯ, ಯಾರು ಯಾರವನ್ ನಮ್ ಗುಂಪಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಿರೋನು? ವಿಜಯ್ ಅಂತ ಪೊಲೀಸ್ ಬೇಕಾದ ವ್ಯಕ್ತಿಗಳನ್ನ ಹೇಳ್ಕೊಡದೆ ಅವನ ಕೆಲಸ. ಅವನ್ನ ಮುಗಿಸೋದೇ ನಮ್ಮ ಕೆಲಸ. ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ಮಾತಾಡ್ತಿದ್ರೆ ನಿನ್ನ ನೀನಾ? ಅದ್ ಸರಿ, ನಾನಿರೋ ಜಾಗ ನಿನ್ಗೆ ಹೇಗ್ ಗೊತ್ತಾಯ್ತು? ಜಾಗನ ಹುಡ್ಕೋದ್ ಕಷ್ಟ. ಹೆಣ್ಣು ಮನ್ಸು ಮಾಡಿದ್ರೆ ಎಂತ ಕೆಲ್ಸ ಬೇಕಾದ್ರೂ ಸಾಧಿಸ್ಬಹುದು. ಹಾಗಾದ್ರೆ ಏನ್ ಮನಸ್ಸು ಮಾಡಿದೆ ನೀನು? ಹೆಂಡ ನೀನ್ ನೋಡ್ಬೇಕು ಅಂತ ಇಷ್ಟಪಟ್ಟೆ, ನಿನ್ ಜೊತೆ ಮಾತಾಡ್ಬೇಕು ಅಂತ ಇಷ್ಟಪಟ್ಟೆ. ನೋಡು, ಈ ಆಟ ನನಗೆ ಸ್ವಲ್ಪ ಕೂಡ ಹಿಡ್ಸೋದಿಲ್ಲ. ಇನ್ಯಾವ ಆಟ ಇಷ್ಟ ಹೇಳು. ನನ್ಗೀಗ ರೆಸ್ಟ್ ಬೇಕು. ಧಾರಾಳವಾಗಿ ತಗೋಬಹುದು, ಯಾರು ಬೇಡ ಅಂದ್ರು. ನೋಡು, ನಿನ್ನಂತ ವಯಸ್ಸಿಗೆ ಬಂದಿರೋ ಹುಡುಗಿ ನನ್ನಂತ ಹುಡುಗನ ಜೊತೆ ಹೀಗೆಲ್ಲ ಆಡ್ತಾ ಇದ್ರೆ ನೋಡೋ ಜನ ಏನ್ ತಿಳ್ಕೊತಾರೆ? ಏನ್ಕೋತಾರೆ? ಅಬ್ಬಬ್ಬಬ್ಬಬ್ಬ, ನಿನ್ನಂತವ್ರ ಜೊತೆ ಮಾತಾಡೋದು, ಗಾಳಿ ಜೊತೆ ಗುದ್ದಾಡೋದು, ಎರಡೂ ಒಂದೇ. ರಾಜಾ, ನಿನ್ಗೆ ನಿನ್ನೋರು ಅಂತ ಯಾರು ಇಲ್ವಾ? ಅಂದ್ರೆ? ಅಂದ್ರೆ ಅಪ್ಪ ಅಮ್ಮ ಅಣ್ಣ ತಂಗಿ. ಇದ್ರು, ಎಲ್ರು ಇದ್ರು. ನನ್ ತಂಗಿಗೀಗ ನಿನ್ ವಯಸ್ಸೆ, ನಿನ್ ಹಾಗೆ ಬಾಯಿ ತುಂಬಾ ಮಾತಾಡ್ತಾ ಇದ್ಲು. ಈಗ ಅವಳೆಲ್ಲಿದ್ದಾಳೆ? ಅವಳಿಗೆ ಎಲ್ಲಿದ್ದಾಳೆ ಅಂತ ಗೊತ್ತಾಗಿದ್ರೆ ನಾನೀಗ ಒಂಟಿಯಾಗಿರ್ತಿದ್ದಾರಾದ? ಅವಿಬ್ರು ಚಿಕ್ಕಂದಲ್ಲೇ ಬೇರೆ ಆಗೋಬಿಟ್ವು. ಈಗ ನನ್ ತಂಗಿ ಎಲ್ಲಿದ್ದಾಳೋ? ಅರುಣ, ಏನಮ್ಮ ಇದು? ನೀನ್ ಈಗಾಗಲೂ ರಾತ್ರಿ ಹೇಳ್ತಾ ಕೂತಿದ್ರೆ ಸತ್ತೋದ ಮನುಷ್ಯ ಬದುಕು ಬರ್ತಾನೇನಮ್ಮ? ನೋಡಮ್ಮ, ನಾವ್ ಯಾವಾಗ್ಲೂ ನಡೆದೋದ್ ವಿಷಯನ ಮರೆಯೋದಕ್ಕೆ ಪ್ರಯತ್ನ ಮಾಡ್ಬೇಕು. ಯಾಕೆ ಮರಿಲಿ ಡ್ಯಾಡಿ? ನನ್ ರಕ್ತದ ಕಡಕನನ್ನು ಶಂಕರ್ ಹೆಸರು ಹೇಳ್ತಿರುವಾಗ ಮರೆಯೋಕ್ ಹೇಗ್ ಸಾಧ್ಯ? ಅರುಣ, ಪ್ರಯತ್ನ ಪಟ್ರೆ ಅಸಾಧ್ಯವಾದ ಯಾವುದೂ ಇಲ್ಲಮ್ಮ. ಪ್ರಯತ್ನ ಪಡ್ತೀನಿ ಡ್ಯಾಡಿ. ನನ್ ಶಂಕರ್ನ ಕೊಂದು ಆ ರಾಕ್ಷಸ ಎಲ್ಲೇ ಇರ್ಲಿ, ಕಂಡು ಹಿಡಿದು ಅವನ್ನು ಕೊಂದು ನನ್ ಸೇಡು ತೀರ್ಸ್ಕೋತೀನಿ. ಅರುಣ, ತಪ್ಪಮ್ಮ, ಸೇಗ್ನಿಂದ ಯಾರಿಗೂ ಶಾಂತಿ ಸಿಕ್ಕೋದಿಲ್ಲ. ನೀನ್ ಹೋಗ್ತಾ ಇರೋ ತುಂಬಾ ಅಪಾಯದ್ದಾರಿ. ಈ ಪ್ರಯತ್ನದಲ್ಲಿ ನನ್ ಪ್ರಾಣ ಹೋದ್ರೆ ನಂಗೆ ಸಂತೋಷನೇ. ಅರುಣ, ಸತ್ಯ ಹೇಳ್ತಿದ್ದೀನಿ ಡ್ಯಾಡಿ, ನನ್ ಪ್ರಾಣಕ್ ಪ್ರಾಣವಾಗಿದ್ದ ಶಂಕರೇ ಹೋದ್ಮೇಲೆ ನಾನು ಯಾರಿಗೋಸ್ಕರ ಬದುಕಿರ್ಬೇಕು? ಅರುಣ, ಒಂದು ಕಾಲದಲ್ಲಿ ಇದೇ ಪ್ರಶ್ನೆ ನನ್ನ ಮುಂದೆ ದೊಡ್ಡದಾಗಿ ನಿಂತಿತ್ತಮ್ಮ. ನನ್ನ ಹೆಂಡತಿ ಮಕ್ಕಳು ಟ್ರೈನ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದಾಗ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ರಯತ್ನ ಪಟ್ಟಮ್ಮ. ಒಂದು ದಿನ ಸ್ಟೇಷನ್ ಇಂದ ಬರ್ತಾ ಇರುವಾಗ ಒಂದು ಪುಟ್ಟ ಮಗು ಹಸಿವು ಹಸಿವು ಅಂತ ಅಳ್ತಾ ಇತ್ತು. ನಾನು ಹೋಗಿ ನೋಡಿದೆ. ಯಾರು ಮನೇನ? ಏನಾಯ್ತಮ್ಮ? ಏನಾಯ್ತು? ಏನಾಯ್ತಮ್ಮ? ತುಂಬಾ ಹಸಿತಾ ಇದೆ ಅಣ್ಣ. ತುಂಬಾ ಹಸಿವಾಗ್ತಾ ಇದೆಯಾ? ನನ್ ಜೊತೆಲಿ ಮನೆಗೆ ಬಾ, ತುಂಬಾ ತಿಂಡಿ ಕೊಡಿಸ್ತೀನಿ. ಅಂದವಾದ ಮುಖ, ಅಗಲವಾದ ಕಣ್ಣು, ನನ್ನ ಮನಸ್ಸಿಗೆ ಆ ಮಗು ನೋಡಿದ ತಕ್ಷಣ ಒಂಥರ ತೃಪ್ತಿ ಆಯ್ತು. ನನಗೂ ಯಾರಿಲ್ಲ, ಆ ಮಗುಗೂ ಯಾರಿಲ್ಲ. ದೇವರೇ ನಮ್ಮಿಬ್ಬರನ್ನು ಸೇರಿಸಿದಾನೆ ಅಂತ ಕಂದನ್ ಮನೆ ಕರ್ಕೊಂಬಂದೆ. ನನ್ನ ಬದುಕು ದಾರಿ ಸಿಕ್ತು, ಮನಸ್ಸಿಗೂ ಶಾಂತಿ ಸಿಕ್ತು. ನನ್ನ ಪ್ರೀತಿನೆಲ್ಲ
ತಾರೆ ಎರೆದು ಬೆಳೆಸಿದಿಲ್ಲಮ್ಮ ಈ ಮುತ್ತು ಅರುಣನ್ನ. ಹೌದಮ್ಮ ಹೌದು, ಸತ್ಯ ಹೇಳ್ತಿದ್ದೀರಮ್ಮ. ಪ್ರೀತಿಲಿ ಸಿಕ್ಕು ಸುಖ ಸೇಡ್ನಲ್ಲಿ ಸಿಕ್ಕುದಿಲ್ಲಮ್ಮ. ಕೊಲೆಗಾರರು, ದುಷ್ಟರು, ಜೂಜು, ರೇಸು, ಸೆಟ್ಟ ನಡೆಯುವಂತಹ ಭಯಂಕರವಾದ ಸ್ಥಳದಲ್ಲಿರ್ತಾರೆ. ನಿನ್ನಂತ ಹೆಣ್ಣು ಅಲ್ಲಿ ಹೋಗುವಂತ ಸ್ಥಳ ಅಲ್ಲಮ್ಮ. ಬೇಡಮ್ಮ ಬೇಡ. ಕೊಲೆಗಾರರು, ದುಷ್ಟರು, ಯಾವಾಗಲೂ ಕುಡುಕರು ಜೊತೆಲು ಜೂಜು, ರೇಸು, ಸೆಟ್ಟ ನಡೆಯುವಂತ ಭಯಂಕರವಾದ ಸ್ಥಳದಲ್ಲಿ ಓಡಾಡ್ತಿರ್ತಾರೆ. ಇವನೇ ಆ ಸ್ಕೌಂಡ್ರನ್, ಪ್ರತಿ ಶನಿವಾರ ಭಾನುವಾರ ಫಾಕ್ಸ್ ಕ್ಲಬ್ಗೆ ಬರ್ತಾನೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಯು ಆರ್ ಗೋಯಿಂಗ್ ಟು ಸಿ ಅ ಸ್ಪೆಷಲ್ ಪ್ರೋಗ್ರಾಮ್ ಆಫ್ ಅ ಫೋಕ್ ಡಾನ್ಸ್ ಬೈ ಮಿಸ್ ಜಯಮಾಲಿನಿ.